ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ಸಹವಾಸದಲ್ಲಿ ಅನೇಕ ಬದ್ಧರು ಸಾಧಕರಾದರು. ಕೆಲವರಿಗೆ ನಿಜವಾದ ವೈರಾಗ್ಯ ಪ್ರಾಪ್ತವಾಯಿತು, ಕೆಲವರು ದೀಕ್ಷಾಧಿಕಾರಿಗಳಾದರು, ಹಾಗೂ ಮತ್ತೆ ಕೆಲವರು ಪರಮಪದವನ್ನು ಹೊಂದಿದರು. ಪರವೂರುಗಳಿಂದ ಬರುವ ಜನರೂ ಕೂಡ ಆ ಕಾಲದಲ್ಲಿ ಗೋಂದಾವಲೆಯಲ್ಲಿ ಬಹಳ ದಿವಸಗಳವರೆಗೆ ಇರತೊಡಗಿದರು. ಅಲ್ಲದೆ ಅಲ್ಲಿ ಸ್ಥಿರವಾಗಿರುವ ಕೆಲವು ಕುಟುಂಬಗಳೂ ಇದ್ದವು. ಅವುಗಳಲ್ಲಿ ಕೆಲವು ಅತ್ಯಂತ ಬಡ ಕುಟುಂಬಗಳಾದ್ದರಿಂದ ಶ್ರೀ ಮಹಾರಾಜರು ಅವರ ಪ್ರಪಂಚ ನಡೆಸುತ್ತಿದ್ದರು. ಯಾರಿಗೆ ಸಂಕಟ ಒದಗುತ್ತಿತ್ತೋ ಅವರು ಕರೆದದ್ದಾದರೆ ಮೊದಲು ಅವರ ಕಡೆಗೆ ಹೋಗುವುದು ಶ್ರೀ ಮಹಾರಾಜರ ಸ್ವಭಾವವಾಗಿತ್ತು. ದುರ್ಗುಣದಿಂದಾಗಿ ತಮ್ಮ ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ಹಾನಿ ಮಾಡಿಕೊಳ್ಳುವ ಜನರನ್ನು ನೋಡಿದರೆ ಸಮಾಧಾನವಾಗುತ್ತಿರಲಿಲ್ಲ. ಅಹಂಕಾರ ಅಥವಾ ಅಭಿಮಾನವು ಸರ್ವ ದುರ್ಗುಣಗಳ ರಾಜ ಹಾಗೂ ಮೂಲವಾಗಿರುತ್ತದೆ ಎಂದು ಯಾವಾಗಲೂ ಹೇಳುತ್ತಿದ್ದರು. ಆದ್ದರಿಂದ ನಿಂದೆ, ಕಳ್ಳತನ, ಚಾಡಿ ಹೇಳುವುದು, ಪರರ ಅಪಮಾನ, ವ್ಯಸನ, ಕಪಟತನ, ಹೊಡೆದಾಟ ಮುಂತಾದ ಬಹಳಷ್ಟು ಅಪರಾಧಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಳ್ಳುತ್ತಿದ್ದರು. ಆದರೆ ಯಾರಿಗಾದರೂ ಅಹಂಕಾರ ಬಂದಿತೆಂದರೆ ಅವರಿಗೆ ಕೂಡಲೇ ಪ್ರಾಯಶ್ಚಿತ್ತ ಮಾಡಿಸದೆ ಇರುತ್ತಿರಲಿಲ್ಲ. ಅಂತಃಕರಣವನ್ನು ನೋಯಿಸದೆ ಪ್ರತಿಯೊಬ್ಬರ ದೋಷ ತೋರಿಸಿಕೊಡುವ ದೊಡ್ಡ ಕಲೆಯು ಇವರ ಹತ್ತಿರ ಪೂರ್ಣವಾಗಿ ಇದ್ದದ್ದರಿಂದ ಗೋಂದಾವಲೆಗೆ ಬರುವ ಹಾಗೂ ಅಲ್ಲಿ ಇರುವ ಅನೇಕ ಸ್ತ್ರೀ ಹಾಗೂ ಪುರುಷರ ಕಾಮ, ಕ್ರೋಧ, ಲೋಭ, ದಂಭ, ಮತ್ಸರ, ದ್ವೇಷ, ನೀಚತನ ಮುಂತಾದ ದುರ್ಗುಣಗಳನ್ನು ಶ್ರೀ ಮಹಾರಾಜರು ಕೇವಲ ಪ್ರೇಮದ ಜೋರಿನಿಂದ ಬಿಡಿಸಿ ತೋರಿಸಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.